ಸ್ನೇಹಿತರೆ ನಮಸ್ಕಾರ. ಇಸ್ರೋ ಯು ಆರ್ ಎಸ್ ಸಿ ರಿಕ್ರೂಟ್ಮೆಂಟ್ 2024 ನೋಟಿಫಿಕೇಶನ್ ಔಟ್ ಫಾರ್ 224 ವೇರಿಯಸ್ ಪೋಸ್ಟ್. ಸೊ ಫೈನಲಿ ಇಸ್ರೋ ಕಡೆಯಿಂದ 224 ಹುದ್ದೆಗಳಿಗೆ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಆದರೆ ಇದು ಶಾರ್ಟ್ ನೋಟಿಫಿಕೇಶನು, ಫುಲ್ ಕಂಪ್ಲೀಟ್ ನೋಟಿಫಿಕೇಶನು 26 ಜನವರಿ ಅಥವಾ 27ರಂದು ಪ್ರಕಟಗೊಳ್ಳಲಿದೆ. ಸೊ ಯಾರೆಲ್ಲ ಅಪ್ಲೈ ಮಾಡ್ಬೋದು, ಏನೆಲ್ಲ ವಿದ್ಯಾರ್ಹತೆ ಇರಬೇಕು ಅಂತ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀನಿ. ಸೊ ಇಸ್ರೋ ಯು ಆರ್ ಎಸ್ ಸಿ ರಿಕ್ರೂಟ್ಮೆಂಟ್ 2024 ಈ ಆರ್ಗನೈಸೇಷನ್ ಬಂದ್ಬಿಟ್ಟು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಇಸ್ರೋ ಅಂತ ಏನು ಶಾರ್ಟ್ ಆಗಿ ಕರಿತೀವಿ. ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಯು ಆರ್ ಎಸ್ ಸಿ ಅಂದರೆ ಯು ಆರ್ ರಾವ್ ಸ್ಯಾಟಲೈಟ್ ಸೆಂಟರ್ ಅಂಡ್ ಇಸ್ರೋ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಅಂಡ್ ಕಮಾಂಡ್ ನೆಟ್ವರ್ಕ್ ಆಗಿರುತ್ತೆ, ಶಾರ್ಟ್ ಆಗಿ ಐಸ್ ಟ್ರ್ಯಾಕ್ ಅಂತಲೂ ಕರಿತೀವಿ. ಸೊ ಇಲ್ಲಿ ಯಾವೆಲ್ಲ ಹುದ್ದೆಗಳಿಗೆ ನೋಟಿಫಿಕೇಶನ್ ಕರೆದಿದ್ದಾರೆ ಅಂತಂದರೆ, ಹುದ್ದೆಗಳು ಬಂದ್ಬಿಟ್ಟು ಸೈಂಟಿಸ್ಟ್ ಅಥವಾ ಇಂಜಿನಿಯರ್, ನೆಕ್ಸ್ಟು ಟೆಕ್ನಿಕಲ್ ಅಸಿಸ್ಟೆಂಟ್ ಆ್ಯಂಡ್ ನೆಕ್ಸ್ಟ್ ಸೈಂಟಿಫಿಕ್ ಅಸಿಸ್ಟೆಂಟ್, ದೆನ್ ಲೈಬ್ರರಿ ಅಸಿಸ್ಟೆಂಟ್, ದೆನ್ ಟೆಕ್ನಿಷಿಯನ್ ಬಿ, ದೆನ್ ಡ್ರಾಫ್ಟ್ಸ್ಮೆನ್ ಬಿ ಆ್ಯಂಡ್ ಫೈರ್ಮೆನ್ ಎ, ಕುಕ್ ಆಗಿರ್ಬೋದು, ಮತ್ತು LMV ಡ್ರೈವರ್ ಅಂದರೆ ಲೈಟ್ ಮೋಟರ್ ವೆಹಿಕಲ್ ಡ್ರೈವರ್ ಆ್ಯಂಡ್ HMV ಡ್ರೈವರ್ ಅಂದರೆ ಹೆವಿ ಮೋಟರ್ ವೆಹಿಕಲ್ ಡ್ರೈವರ್ ಅಂತ. ಸೊ ಇಲ್ಲಿ ಒಟ್ಟು 224 ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟಗೊಂಡಿದೆ. ಮೋಡ್ ಆಫ್ ಅಪ್ಲಿಕೇಶನ್ ಆನ್ಲೈನ್ ಇರುತ್ತೆ, ಆನ್ಲೈನಾಗೆ ನೀವು ಅಪ್ಲೈ ಮಾಡ್ಬೋದು. ಕೆಲವೊಂದು ಇಂಪಾರ್ಟೆಂಟ್ ಡೇಟ್ಸ್ ನೆನಪಿಟ್ಕೊಳ್ಳಿ. ಶಾರ್ಟ್ ನೋಟಿಫಿಕೇಶನ್ ಯಾವಾಗ ರಿಲೀಸ್ ಮಾಡಿದ್ರೆ ಅಂದರೆ 24 ಜನವರಿ 2024. ಸೊ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟು 27 ಜನವರಿ 2024 ಆಗಿರುತ್ತೆ. ಸೊ 27ರಿಂದ, ಸೊ ಇದೇ ತಿಂಗಳ 27ರಿಂದ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ಲಾಸ್ಟ್ ಡೇಟ್ ಟು ಅಪ್ಲೈ ಆನ್ಲೈನ್, ಸೊ 16 February 2024 ಕೊನೆಯ ದಿನಾಂಕ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ವೇಕೆನ್ಸಿಗಳನ್ನು ಅಂದರೆ ಎಷ್ಟೆಷ್ಟು ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ ಅಂತ ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಹುದ್ದೆ ಬಂದುಬಿಟ್ಟು ಸೈಂಟಿಸ್ಟ್ ಅಥವಾ ಇಂಜಿನಿಯರ್ ಹುದ್ದೆಗೆ 5 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ. ಟೆಕ್ನಿಕಲ್ ಅಸಿಸ್ಟೆಂಟ್ನಲ್ಲಿ 55 ಹುದ್ದೆಗಳಿವೆ. ಅದೇ ಥರ ಸೈಂಟಿಫಿಕ್ ಅಸಿಸ್ಟೆಂಟ್ನಲ್ಲಿ 6 ಹುದ್ದೆಗಳಿವೆ. ಲೈಬ್ರರಿ ಅಸಿಸ್ಟೆಂಟ್ನಲ್ಲಿ 1 ಹುದ್ದೆ ಇವೆ. ಆ್ಯಂಡ್ ನೆಕ್ಸ್ಟ್ ಟೆಕ್ನಿಷಿಯನ್ ಬಿ ಅಥವಾ ಡ್ರಾಫ್ಟ್ಸ್ಮ್ಯಾನ್ ಬಿ ಅಂತ ಏನಿದೆ, ಇದರಲ್ಲಿ ಒಟ್ಟು 142 ಹೈಯೆಸ್ಟ್ ಇದರಲ್ಲೇ ಇದೆ. ಸೊ ಫೈರ್ಮ್ಯಾನ್ ಎ ಒಟ್ಟು 3 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ. ಸೊ ಕುಕ್ ಬಂದುಬಿಟ್ಟು 4 ಹುದ್ದೆಗಳನ್ನು ಇಟ್ಟಿದ್ದಾರೆ. ಆ್ಯಂಡ್ LMV ಡ್ರೈವರು 6 ಹುದ್ದೆಗಳು, ಹಾಗೆ HMV ಡ್ರೈವರು 2 ಹುದ್ದೆಗಳು. ಸೊ ಒಟ್ಟು 224 ಹುದ್ದೆಗಳಿಗೆ ಈ ನೇಮಕಾತಿ ಸೂಚನೆ ಹೊರಬಿದ್ದಿದೆ. ಸೊ ವಿದ್ಯಾರ್ಹತೆ ಏನಿರಬೇಕು ಮತ್ತು ಏಜ್ ಲಿಮಿಟ್ ಏನಿರಬೇಕು ಅಂತಂದರೆ, ಸೊ ಇಲ್ಲಿ ನೇಮ್ ಆಫ್ ದಿ ಪೋಸ್ಟ್ ಮತ್ತು ಪೋಸ್ಟ್ ಕೋಡ್ ಮತ್ತು ವೆಕೆನ್ಸಿ ಕ್ವಾಲಿಫಿಕೇಷನ್ ಏನಿರಬೇಕು ಮತ್ತು ಏಜ್ ಲಿಮಿಟ್ ಏನಿರಬೇಕು ಮತ್ತು ಪೇ ಲೆವೆಲ್ ಏನಿರುತ್ತೆ ಅಂತ ತಿಳಿಯೋಣ. ಸೊ ಮೊದಲನೇದು ಹುದ್ದೆ ಹೆಸರು ಸೈಂಟಿಸ್ಟ್ ಆರ್ ಇಂಜಿನಿಯರ್ SC. ಪೋಸ್ಟ್ ಕೋಡ್ ಬಂದುಬಿಟ್ಟು 001 and 002 ಇರುತ್ತೆ. ವೆಕೆನ್ಸಿ 3 ಇವೆ. ಆ್ಯಂಡ್ ವಿದ್ಯಾರ್ಹತೆ ಬಂದುಬಿಟ್ಟು ME ಆರ್ MTech ಆರ್ MSc ಇನ್ ಇಂಜಿನಿಯರಿಂಗ್ ಆರ್ ಈಕ್ವಲೆಂಟ್ ರೆಲೆವೆಂಟ್ ಡಿಸಿಪ್ಲಿನಲ್ಲಿ ಮುಗಿಸಿರಬೇಕು, ವಿತ್ ಅಗ್ರಿಗೇಟ್ ಆಫ್ ಮಿನಿಮಮ್ 60% ಇರಲೇಬೇಕು. ಆ್ಯಂಡ್ ಈ ಹುದ್ದೆಗೆ ಏಜ್ ಲಿಮಿಟು 18 ರಿಂದ 30 ವರ್ಷ ಒಳಗಿರಬೇಕು. ಆ್ಯಂಡ್ ಸೈಂಟಿಸ್ಟ್ ಆರ್ ಇಂಜಿನಿಯರ್ SC. ಪೋಸ್ಟ್ ಕೋಡ್ ಬಂದುಬಿಟ್ಟು 003 and 004. ಸೊ ಇದು ಸೇಮ್ ಹುದ್ದೆ ಬಟ್ ಡಿಫ್ರೆಂಟ್ ಕ್ವಾಲಿಫಿಕೇಶನ್ ಇರುತ್ತೆ. ಇದರಲ್ಲಿ 2 ವೇಕೆನ್ಸಿ ಇವೆ. ಸೊ ಕ್ವಾಲಿಫಿಕೇಶನ್ ಬಂದುಬಿಟ್ಟು MSc ಆರ್ ಈಕ್ವಲೆಂಟ್ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿನ ಕಂಪ್ಲೀಟ್ ಮಾಡಿರಬೇಕು, ವಿತ್ ಮಿನಿಮಮ್ 65% ಅಗ್ರಿಗೇಟ್ ಇರಲೇಬೇಕು, ನೆನ್ಪಿಟ್ಕೊಳ್ಳಿ. ಸೊ ಈ ಹುದ್ದೆಗೆ ಏಜ್ ಲಿಮಿಟ್ ಬಂದುಬಿಟ್ಟು 18 ರಿಂದ 28 ವರ್ಷ ಆಗಿರಬೇಕು. ಸೊ 2 ಹುದ್ದೆಗಳಿಗೆ ಪೇ ಲೆವೆಲ್ ಏನಿರುತ್ತೆ ಅಂತಂದರೆ Level 10 ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಟೆಕ್ನಿಕಲ್ ಅಸಿಸ್ಟೆಂಟ್, ಈ ಹುದ್ದೆಗೆ ಪೋಸ್ಟ್ ಕೋಡ್ ಬಂದುಬಿಟ್ಟು 018 ಇಂದ 022 ವರೆಗೆ ಇರುತ್ತೆ. ಟೆಕ್ನಿಕಲ್ ಅಸಿಸ್ಟೆಂಟ್ನಲ್ಲಿ 55 ಹುದ್ದೆಗಳಿವೆ. ವಿದ್ಯಾರ್ಹತೆ ಬಂದುಬಿಟ್ಟು ಫಸ್ಟ್ ಕ್ಲಾಸ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಇನ್ ರೆಲೆವೆಂಟ್ ಡಿಸಿಪ್ಲಿನ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್. ಸೊ ಡಿಪ್ಲೊಮಾ ಕಂಪ್ಲೀಟ್ ಆಗಿರಬೇಕು, ಯಾವ ಬ್ರ್ಯಾಂಚಲ್ಲಿ ಅಂತ ಫುಲ್ ನೋಟಿಫಿಕೇಶನ್ ಬಂದರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸೈಂಟಿಫಿಕ್ ಅಸಿಸ್ಟೆಂಟು, ಇದರಲ್ಲಿ ಒಟ್ಟು 6 ಹುದ್ದೆಗಳಿವೆ. ಸೊ ಕ್ವಾಲಿಫಿಕೇಶನ್ ಬಂದುಬಿಟ್ಟು ಫಸ್ಟ್ ಕ್ಲಾಸ್ ಗ್ರಾಜುಯೇಟ್ ಇನ್ BSc ಇನ್ ರೆಲೆವೆಂಟ್ ಡಿಸಿಪ್ಲಿನ್ ಆಗಿರಬೇಕು. ಈ ಹುದ್ದೆಗೆ, ಈ 2 ಹುದ್ದೆಗಳಿಗೆ ಏಜ್ ಲಿಮಿಟ್ ಬಂದುಬಿಟ್ಟು 18 ರಿಂದ 35 ವರ್ಷ ಆಗಿರಬೇಕು. ಸೊ 2 ಹುದ್ದೆಗಳಿಗೆ ಪೇ ಲೆವೆಲ್ ಏನಿರುತ್ತೆ, Level 7 ಇರುತ್ತೆ. ಸೊ ನೆಕ್ಸ್ಟ್ ಲೈಬ್ರರಿ ಅಸಿಸ್ಟೆಂಟ್, ಪೋಸ್ಟ್ ಕೋಡ್ ಏನಂತಂದರೆ 027 ಇರುತ್ತೆ. ಓನ್ಲಿ 1 ಪೋಸ್ಟ್ ಇದೆ. ಸೊ ಕ್ವಾಲಿಫಿಕೇಶನ್ ಬಂದುಬಿಟ್ಟು ಗ್ರಾಜುಯೇಟ್ ಪ್ಲಸ್ ಫಸ್ಟ್ ಕ್ಲಾಸ್ ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಆಗಿರಬೇಕು, ಅಥವಾ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಶನ್ ಸೈನ್ಸ್ ಆಗಿರಬೇಕು, ಅಥವಾ ಈಕ್ವಲೆಂಟ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಸೊ ಈ ಹುದ್ದೆಗೆ ಏಜ್ ಲಿಮಿಟ್ 18 ರಿಂದ 35 ವರ್ಷ. ಪೇ ಸ್ಕೇಲ್ ಏನಿರುತ್ತೆ ಅಂದರೆ Level 7 ಇರುತ್ತೆ. ಸೊ ನೆಕ್ಸ್ಟು ಟೆಕ್ನಿಷಿಯನ್ ಬಿ ಮತ್ತು ಡ್ರಾಫ್ಟ್ಸ್ಮೆನ್ ಬಿ, ಒಟ್ಟು 142 ಹುದ್ದೆಗಳಿವೆ. ಸೊ ವಿದ್ಯಾರ್ಹತೆ ಬಂದುಬಿಟ್ಟು SSLC ಆರ್ SSC ಆರ್ ಮ್ಯಾಟ್ರಿಕ್ಯುಲೇಷನ್ ಪ್ಲಸ್ ITI
ಅವ್ರು NTC ಅವ್ರ NAC ಅಂದರೆ SSLC ITI ಮುಗಿಸಿರೋರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು, ಇವು ಎರಡು ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು. ಏಜ್ ಲಿಮಿಟ್ ಬಂದುಬಿಟ್ಟು 18-35 ವರ್ಷ. ಸೊ ಈ ಎರಡು ಹುದ್ದೆಗಳಿಗೆ ಪೇ ಲೆವೆಲ್ Level 3 ಇರುತ್ತೆ. ಸೊ ನೆಕ್ಸ್ಟು ಫೈರ್ಮ್ಯಾನ್ ಎ, ಪೋಸ್ಟ್ ಕೋಡು 029. ಇಲ್ಲಿ ಒಟ್ಟು 3 ಹುದ್ದೆಗಳಿವೆ. ವಿದ್ಯಾರ್ಹತೆ ಬಂದುಬಿಟ್ಟು SSLC ಮುಗಿಸಿರೋರು ಅಪ್ಲೈ ಮಾಡ್ಬೋದು. ಸೊ ಏಜ್ ಲಿಮಿಟು 18-25 ವರ್ಷ ಆಗಿರಬೇಕು. ಪೇ ಲೆವೆಲ್ ಬಂದುಬಿಟ್ಟು Level 2 ಇರುತ್ತೆ. ಆ್ಯಂಡ್ ನೆಕ್ಸ್ಟು ಕುಕ್ ಹುದ್ದೆಗೆ ಪೋಸ್ಟ್ ಕೋಡ್ 028. ಇಲ್ಲಿ ಒಟ್ಟು 4 ಹುದ್ದೆಗಳಿವೆ. ವಿದ್ಯಾರ್ಹತೆ ಬಂದುಬಿಟ್ಟು SSLC ಪಾಸ್ ಆರ್ ಇಟ್ಸ್ ಈಕ್ವಲೆಂಟ್ ಪ್ಲಸ್ 5 ಇಯರ್ ಎಕ್ಸ್ಪೀರಿಯನ್ಸ್ ಇನ್ ವೆಲ್ ಎಸ್ಟಾಬ್ಲಿಷ್ಡ್ ಹೋಟೆಲ್ ಆರ್ ಕ್ಯಾಂಟೀನ್. ಇಲ್ಲಿ SSLC ಪಾಸ್ ಆಗಿರಬೇಕು, ಪ್ಲಸ್ 5 ವರ್ಷದ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಯಾವುದಾದ್ರೂ ಒಳ್ಳೆ ಹೋಟೆಲ್ ಅಥವಾ ಕ್ಯಾಂಟೀನಲ್ಲಿ ಆ್ಯಸ್ ಎ ಕುಕ್ ಆಗಿ. ಆ್ಯಂಡ್ ನೆಕ್ಸ್ಟು ಲೈಟ್ ವೆಹಿಕಲ್ ಡ್ರೈವರ್ ಎ, ಪೋಸ್ಟ್ ಕೋಡು 030. ಹುದ್ದೆ ಒಟ್ಟು 6. ಇಲ್ಲಿ SSLC ಪಾಸ್ ಆಗಿರೋರು ಪ್ಲಸ್ 3 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಲೈಟ್ ವೆಹಿಕಲ್ ಡ್ರೈವರ್ ಆಗಿ. ಆ್ಯಂಡ್ ನೆಕ್ಸ್ಟು ಹೆವಿ ವೆಹಿಕಲ್ ಡ್ರೈವರ್, ಪೋಸ್ಟ್ ಕೋಡು 031. ಇಲ್ಲಿ 2 ಹುದ್ದೆಗಳಿವೆ. ಕ್ವಾಲಿಫಿಕೇಶನ್ ಬಂದುಬಿಟ್ಟು SSLC ಪಾಸ್ ಆಗಿರಬೇಕು ಪ್ಲಸ್ 5 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಅದರಲ್ಲಿ 3 ವರ್ಷ ಹೆವಿ ವೆಹಿಕಲ್ ಡ್ರೈವರ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಆ್ಯಂಡ್ ಬ್ಯಾಲೆನ್ಸ್ ಪಿರಿಯಡ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ಲೈಟ್ ಮೋಟರ್ ವೆಹಿಕಲ್. ಈ 3 ಹುದ್ದೆಗಳಿಗೆ 18-35 ವರ್ಷ ಆಗಿರಬೇಕು. ಲೆವೆಲ್ ಪೇ ಸ್ಕೇಲ್ ಬಂದುಬಿಟ್ಟು ಲೆವೆಲ್. ಇಲ್ಲಿ ಕೆಳಗಡೆ ನೋಟ್ನ ಕೊಟ್ಟಿದ್ದಾರೆ, ಔಟ್ ಆಫ್ ಟೋಟಲ್ 157 ವೇಕೆನ್ಸೀಸ್ ಆಫ್ ಟೆಕ್ನಿಷಿಯನ್ ಬಿ, ಡ್ರಾಫ್ಟ್ಸ್ಮನ್ ಬಿ, ಕುಕ್, ಫೈರ್ಮೆನ್ ಎ, ಲೈಟ್ ವೆಹಿಕಲ್ ಡ್ರೈವರ್ ಎ ಆ್ಯಂಡ್ ಹೆವಿ ವೆಹಿಕಲ್ ಡ್ರೈವರ್ ಎ, 24 ವೇಕೆನ್ಸೀಸ್ ಆರ್ ರಿಸರ್ವ್ಡ್ ಫಾರ್ ಎಕ್ಸ್ ಸರ್ವಿಸ್ಮೆನ್. ಇದರಲ್ಲಿ 157ರಲ್ಲಿ 24 ಹುದ್ದೆಗಳು ಬರೀ ಎಕ್ಸ್ ಸರ್ವಿಸ್ಮೆನ್ಗೆ ರಿಸರ್ವ್ ಆಗಿದ್ದಾವೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಔಟ್ ಆಫ್ ಟೋಟಲ್ 219 ವೇಕೆನ್ಸೀಸ್ ಆಫ್ ಟೆಕ್ನಿಕಲ್ ಅಸಿಸ್ಟೆಂಟ್, ಸೈಂಟಿಫಿಕ್ ಅಸಿಸ್ಟೆಂಟ್ ಆ್ಯಂಡ್ ಲೈಬ್ರರಿ ಅಸಿಸ್ಟೆಂಟ್, ಟೆಕ್ನಿಷಿಯನ್ ಬಿ, ಡ್ರಾಫ್ಟ್ಸ್ಮೆನ್ ಬಿ, ಕುಕ್, ಫೈರ್ಮೆನ್ ಎ, ಲೈಟ್ ವೆಹಿಕಲ್ ಡ್ರೈವರ್, ಹೆವಿ ವೆಹಿಕಲ್ ಡ್ರೈವರ್, ಇದರಲ್ಲಿ 14 ವೇಕೆನ್ಸಿಗಳು ರಿಸರ್ವ್ಡ್ ಫಾರ್ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂದರೆ PWD ಕ್ಯಾಂಡಿಡೇಟ್ಸ್ಗೆ.